ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ಈ ಚಾನೆಲ್ಗೆ ಸಬ್ರಾಗಿದ್ರೆ ಹಾಯ್ ನನ್ನ ಹೆಸರು ಪ್ರಕೃತಿ ನಿಮ್ಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸೊ ಇವನು ನನ್ನ ಅಣ್ಣ ನೀವು ಇವನನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಆ ವಿಡಿಯೋ ನೋಡೋದಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಇವತ್ತು ನಾನು ನನ್ನ ಅಣ್ಣನೊಟ್ಟಿಗೆ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಮಾಡ್ತಾ ಇದ್ದೇನೆ ಅದು ಏನಂದರೆ ನಾನು 5 ಕ್ವೆಶ್ಚನ್ ತಗೊಂಡಿದ್ದೆ ನನ್ನ ಅಣ್ಣ 5 ಕ್ವೆಶ್ಚನ್ ತಗೊಂಡಿದ್ದಾನೆ ಅವನು 5 ಕ್ವೆಶ್ಚನ್ ನನಗೆ ಕೇಳ್ತಾ ನಾನು 5 ಕ್ವೆಶ್ಚನ್ ಅವನಿಗೆ ಕೇಳ್ತೇನೆ ಸೊ ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಪಾಯಿಂಟ್ ತಗೊಳ್ತಾರೋ ಅವರು ಇನ್ನೊಬ್ಬರಿಗೆ ಚಾಲೆಂಜ್ ಕೊಡಬೇಕು ಅದು ಏನು ಚಾಲೆಂಜ್ ಅಂದರೆ ಅವರಿಗೆ ಇಷ್ಟವಾದಂಥ ಅಡುಗೆಯನ್ನು ಮಾಡಿ ಕೊಡುವಂಥದ್ದು ಒಂದು ಚಾಲೆಂಜ್ ಅದಕ್ಕೆ ಚಾಲೆಂಜ್ ಹೇಳ್ತಾರೆ ಪನಿಷ್ಮೆಂಟ್ ಹೇಳ್ತಾರೆ ಪನಿಷ್ಮೆಂಟ್ ಓಕೆ ಪನಿಷ್ಮೆಂಟ್ ಅಂತ ಅಂದರೆ ಕುಕ್ ಮಾಡಿ ಕೊಡಬೇಕು ಇಷ್ಟ ಆದದ್ದು ಆಗ್ಬೋದು ಅಥವಾ ಅವರಿಗೆ ಇಷ್ಟ ಬಂದದಾಗ್ಬೋದು ಏನಾದರೂ ಇವತ್ತು ಕುಕ್ ಮಾಡಿ ಸರ್ವ್ ಮಾಡಬೇಕು ಅದು ನಮ್ಮದು ಪನಿಷ್ಮೆಂಟ್ ಸೊ ಇದರ ಮೊದಲು ನನ್ನ ಅಣ್ಣ ಅವನ ಇಂಟ್ರೊಡಕ್ಷನ್ ಮಾಡ್ತಾನೆ ಕೇಳಿ ನನ್ನ ಹೆಸರು ಮೋಸ್ಟ್ಲಿ ಇವಳು ಆಲ್ರೆಡಿ ವಿಡಿಯೋದಲ್ಲಿ ಹೇಳಬೇಕು ಪ್ರತೀಕ್ ಅಂತ ಸೊ ನಾನು ಇವತ್ತು ಇವಳ ಟಾರ್ಚರಿಂದ ಬಂದಿದ್ದೇನೆ ವಿಡಿಯೋ ಮಾಡಲಿಕ್ಕೆ ಸೊ ಇವತ್ತು ನಾನು ಇಲ್ಲಿದ್ದೇನೆ ನಿಮಗೋಸ್ಕರ ಎಂಟರ್ಟೈನ್ಮೆಂಟಿಗೆ ಸೊ ನನಗೆ ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ ಇದು ಕಂಪ್ಲೀಟ್ಲಿ ರ್ಯಾಂಡಮ್ ಅವಳೇನು ಕ್ವಶನ್ ಕೊಡ್ತಾರೆ ನಂಗೆ ಗೊತ್ತಿಲ್ಲ ಅವಳು ಬಂದ ಕ್ವಶನ್ ಅವಳಿಗೆ ಗೊತ್ತಿಲ್ಲ ಸೊ ಇಸ್ 100% ರ್ಯಾಂಡಮ್ ಯಾರಿಗೂ ಏನು ಗೊತ್ತಿಲ್ಲ ಇದೆಲ್ಲ ಸ್ಪಾಂಟೇನಿಯಸ್ ಸೊ ನೋಡುವ ಹೇಗಿರುತ್ತೆ ಏನು ಎಕ್ಸ್ಪ್ರೆಷನ್ ಏನೇನು ಥಾಟ್ಸ್ ಬರುತ್ತೆ ಏನೇನು ಎಷ್ಟೆಷ್ಟು ಗೊತ್ತು ಎಷ್ಟೆಷ್ಟು ಗೊತ್ತಿಲ್ಲ ಎಲ್ಲ ಗೊತ್ತಾಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಸೊ ಫಸ್ಟ್ ಕ್ವಶನ್ ನೀನು ಹಂಗೆ ಕೇಳ್ತೀನಿ ನಾನು ನಿಂಗೆ ಕೇಳ್ದ ಲೇಡೀಸ್ ಫಸ್ಟ್ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಹೇಳಬೇಕು ಇವನ್ ನನಗೆ ಅಣ್ಣ ಜಸ್ಟ್ 1 ವರ್ಷಕ್ಕಷ್ಟೇ ನನಗೆ ಮತ್ತು ಇವನಿಗೆ ಕೇವಲ 1 ವರ್ಷ ಡಿಫ್ರೆನ್ಸ್ ಸೊ ಇವನ್ ತುಂಬ ದೊಡ್ಡ ಅಣ್ಣ ಏನಲ್ಲ ನನ್ನ ಸಣ್ಣ ಅಣ್ಣವೇ ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಫಸ್ಟ್ ಕ್ವಶನ್ ನಾನು ಹೇಳಬೇಕಂತೆ ಸೊ ನನ್ನ ಫಸ್ಟ್ ಕ್ವಶನ್ ನನ್ನ ಅಣ್ಣನಿಗೆ ಏನಂದರೆ ಒನ್ ಸೆಕೆಂಡ್ ನಾನು ಎಲ್ಲದಲ್ಲಿ ಬರೆದಿಟ್ಕೊಂಡಿದ್ದೆ ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ರೆಗ್ಯುಲರ್ ಆಗಿ ನೋಡ್ತಾರೆ ಅವರಿಗಂತೂ ಗೊತ್ತಿರ್ತದೆ ಫಸ್ಟ್ ಕ್ವಶನ್ ನಾನು ಎದ್ದ ಕೂಡಲೇ ಎಂತ ಫಸ್ಟ್ ಕುಡಿತೇನೆ ನೀನು ಎದ್ದ ಕೂಡಲೇ ಲಿಂಬೆ ಜ್ಯೂಸ್ ಲಿಂಬು ಜ್ಯೂಸ್ ಹೇಳ್ತಾ ಇದ್ದೇನೆಂದರೆ ಲೆಮನ್ ಬಿಸಿ ನೀರಿಗೆ ಲೆಮನ್ ಹಾಕಿ ಕುಡಿತೇನೆ ಸೊ ಕರೆಕ್ಟ್ ಆನ್ಸರ್ ಸೊ ಪ್ರತೀಕ್ ಒಂದು ಪಾಯಿಂಟ್ ಬೂಮ್ ಬೂಮ್ ಯಾ ಯಾ ಸೊ ಈಗ ನನ್ನ ಕ್ವಶನ್ ನಾನು ಈಗಲೇ ಹೇಳ್ತೇನೆ ನಿಮಗೆ ಇದು ಖಂಡಿತ ಗೊತ್ತಿಲ್ಲ ಸೊ ನನ್ನ ಫೇವ್ರೆಟ್ ಟಿ ವಿ ಶೋ ಯಾವುದು ಸೊ ಇವನ್ ಇಂಗ್ಲೀಷ್ ಸೀರೀಸನ್ನು ಜಾಸ್ತಿ ನೋಡೋದು ನಾನು ಇಂಗ್ಲೀಷ್ ಅಷ್ಟು ನೋಡಲಿಕ್ಕೆ ಹೋಗೋದಿಲ್ಲ ಬಟ್ ಟ್ರೈ ಮಾಡಬಹುದೇನು ಮೇ ಬಿ ಇದು ಜೀವಟಿ ಗೇಮ್ ಆಫ್ ಥ್ರೋನ್ಸ್ ಎರಡು ಚಾನ್ಸ್ ಒಂದು ಚಿಕ್ಕ ಫ್ಯಾಮಿಲಿ ಅಂದ್ರೆ ಅಲ್ಲಿ ಒಂದು ಸಿಂಪಲ್ ಫ್ಯಾಮಿಲಿ ಅಪ್ಪ ಅಮ್ಮ ಮಗ ಮಗಳು ಮತ್ತೆ ಇನ್ನೊಬ್ಬ ಅಜ್ಜ ಸೊ ಅಜ್ಜ ಮತ್ತೆ ಮೊಮ್ಮಗ ಇಬ್ಬರು ಸೇರಿ ಅಡ್ವೆಂಚರ್ಸ್ ಮಾಡ್ತಾರೆ ಕ್ಲೂ ಅಂದ್ರೆ ಎಂತ ಕ್ಲೂ ಒಂದು ಹೆಸರು ಅಥವಾ ಸ್ಟಾರ್ಟ್ಸ್ ಫ್ರಮ್ ಫೇಮಸ್ ಇಟ್ಸ್ ವರ್ಲ್ಡ್ ಫೇಮಸ್ ಆರ್ ಸೊ ಇಟ್ಸ್ ಕಾಲ್ಡ್ ರಿಕ್ ಅಂಡ್ ಮೋರ್ಡಿ ಸೊ ಸೊ ನೆಕ್ಸ್ಟ್ ಕ್ವೆಶನ್ ನಾನು ಅಣ್ಣನಿಗೆ ಕೇಳ್ತೇನೆ ರೆಡಿಯಾ ಬೈ ದ ವೇ ಈಗ ಪಾಯಿಂಟ್ 1-0 ಸೊ ನೆಕ್ಸ್ಟ್ ಕ್ವೆಶನ್ ನನ್ನ ಫೋನ್ ನಂಬರ್ ವಾಟ್ಸ್ ಮೈ ಫೋನ್ ನಂಬರ್ ಯು ಗಾಟ್ ಮೀ ಗುಡ್ ದಟ್ ಯಾವ್ದು ಬಿ ಎಸ್ ಎನ್ ಎಲ್ ಜಿಯೋ ಬಿ ಎಸ್ ಎನ್ ಎಲ್ ನನ್ನ ಫೇವರೇಟ್ ಡಾಗ್ ಬ್ರೀಡ್ ಯಾವುದು ಇದು ಎಂತ ಕ್ವೆಶನ್ ನಂಗೆ ಹೇಗ್ ಗೊತ್ತಿರ್ತದೆ ಅವನ ದಿನಕ್ಕೊಂದೊಂದೇ ಇದು ಆ ವಿಡಿಯೋಸ್ ನಾನು ಡೈಲಿ ಹೇಳ್ತಾ ಇರ್ತೇನೆ ನನ್ನ ಅಪ್ಪನಿಗೆ ಗೊತ್ತುಂಟು ಅಮ್ಮನಿಗೆ ಗೊತ್ತುಂಟು ನಿಮಗೆ ಕೂಡ ಒಂದ್ಸಲ A few moments later ಅವ ನಾಲ್ಕು ಆಪ್ಷನ್ ಕೊಡ್ತಾ ನಾನು ಅಂದ್ರೆ ಒಂದು ಪಿಕ್ ಮಾಡ್ತೇನೆ ಯಾಕಂದ್ರೆ ನನಗೆ ತುಂಬ ಬ್ರೀಡ್ ಹೆಸರು ಗೊತ್ತಿಲ್ಲ ಅದಕ್ಕೆ ಓಕೆ ಫಸ್ಟ್ ಒನ್ ಇಸ್ ಅ ಜರ್ಮನ್ ಶೆಫರ್ಡ್ ಸೆಕೆಂಡ್ ಒನ್ ಲ್ಯಾಬ್ರಡೋರ್ ಥರ್ಡ್ ಒನ್ ಗೋಲ್ಡನ್ ರಿಟ್ರೀವರ್ ಫೋರ್ತ್ ಒನ್ ಪಂಪಿ ಪಾಪ
ಸೆಕೆಂಡ್ ಆಪ್ಷನ್ ಏನು ಸೆಕೆಂಡ್ ಆಪ್ಷನ್ ಇದೆ? ಸೆಕೆಂಡ್ ಆಪ್ಷನ್ ಇಲ್ಲ, ಲ್ಯಾಬ್ರಡಾರ್ ಅಲ್ಲ, ಇಸ್ ಜರ್ಮನ್ ಶೆಫರ್ಡ್ ಫಸ್ಟ್ ಆಪ್ಷನ್. ಜರ್ಮನ್ ಶೆಫರ್ಡ್ ಅದು ಒಂದು ನನ್ನ ಫೇವ್ರೇಟ್ ನಾಯಿ. ಅದು ತುಂಬ ಲಾಯಲ್ ಆಗುಂಟು, ಅದು ಓನರ್ ಅಂದರೆ ಓನರಿಗೋಸ್ಕರ ಪ್ರಾಣ ಬಿಡಲಿಕ್ಕೆ ರೆಡಿ ಆಗಿರೋ ತುಂಬ ಡೆಡಿಕೇಟೆಡ್ ಲಾಯಲ್ ಬ್ರೀಡ್. ಸೊ ಅದು ನಂಗೆ ಇಷ್ಟ ತುಂಬ. ಓಕೆ, ಸೊ 1-0. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಅಣ್ಣನಿಗೆ, ನನ್ನ 10th ಮಾರ್ಕ್ಸ್ ಇಷ್ಟು ಪರ್ಸೆಂಟ್ಸ್ ಹೇಳ್ಬೋದು? 625 ಔಟ್ ಆಫ್ 625 ಇಷ್ಟು ಸರ್ ಹೇಳ್ಬೋದು. ಓಕೆ, ಔಟ್ ಆಫ್ 625 500 ಬಿಲೋ 450 ಮೇಲೆ. ನಂದು ಮಾರ್ಕ್ಸ್ 5.48%. ಇಟ್ಸ್ ಸ್ಟಿಲ್ 1-0. ಹೇ ವೇಟ್, ನೀನು ಮ್ಯೂಸಿಕ್ ಹೇಳ್ತೆ ಸರ್. ಟೆಂತ್ ಇನ್ನು ಅದೆಲ್ಲ ಹೇಳೋಣ. ಹಾಂ, ಸೊ 3rd ಕ್ವಶನ್, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ರಿಯಲಿ ಮ್ಯಾಥ್ಸ್? ಐ ಗೆಸ್ ಸೋಷಿಯಲ್. ಸಾರಿ ಸೈನ್ಸ್. ಸೈನ್ಸ್ ಸೈನ್ಸ್ ಮೀಡಿ ಸೈನ್ಸ್. ನೋ, ಐ ಗೋನ್ ಗಿವ್ ಯು ಟು ಇಲ್ಲಿ ಮೂರಲ್ಲ ಅದಿನ್ ಮತ್ತೆ ಆಸಕ್ತಿ. ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ರೀಸೆಂಟ್ ಸಣ್ಣ ಕೊಡ ಎಲ್ಲೋ ಸೇ ಇಲ್ಲಿ ಈಗ ರೀಸೆಂಟ್ ಮಾಡಿ ಸಮ್ಥಿಂಗ್ ರಿಲೇಟೆಡ್ ಟು ದಿಸ್. ಪ್ರಾಬಬ್ಲಿ ಯಾವುದು? ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಹ್ಯೂಮನ್ ಸೈಕಾಲಜಿ. ಸೊ ಹ್ಯೂಮನ್ ಸೈಕಾಲಜಿ ನನಗೆ ತುಂಬ ಇಂಟ್ರೆ, ಯಾಕಂದ್ರೆ ಅದರಲ್ಲಿ ಒಂದು ಪರ್ಸುವೇಷನ್ ಟಾಪಿಕ್ ಇದೆ. ಇಫ್ ಯು ಪರ್ಸುವೇಷನ್, ನಿಮಗೆ ಪರ್ಸುವೇಷನ್ ಕೊಟ್ಟು ಪರ್ಸುವೇಷನ್ ಬಗ್ಗೆ ನಾಲೆಜ್ ಇದೆ, ನಿಮಗೆ ಏನು ಬೇಕು ನಿಮಗೆ ಯಾರು ಬೇಕಾದ ಪರ್ಸುವೇಷನ್ ನಿಮಗೆ ಇಷ್ಟ ಬಂದು ಗೊತ್ತಿರ್ಬೋದು, ನಿಮ್ಗೆ ಎಲ್ಲಿಗೆ ಹೋಗಬೇಕು ನಿಮಗೆ ರೆಸ್ಪಾನ್ಸ್ ಇದೆ, ಏನೇ ಇರಲಿಲ್ಲ ಹೌದು ಇಲ್ಲ ಪರ್ಸುವೇಷನ್ ಸ್ಕಿಲ್ ಇದೆ ಎಲ್ಲ ಈಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನಾನು ಕೇಳೋದು ಅವನಿಗಂತೂ ಗೊತ್ತಿಲ್ಲ, ಕೇಳ್ತಾರೆ. ನನ್ನದು ಯೂಟ್ಯೂಬಲ್ಲಿ ನನ್ನ ಲೇಟೆಸ್ಟ್ ವಿಡಿಯೋ ಯಾವುದು, ಮತ್ತೆ ನನಗೆ ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರಂತ? ಅಲ್ಲಿ ಅಮ್ಮ ನೋಡ್ತಿದ್ದಾರೆ ಸೈಡ್. ಹಾ, ಲೇಟೆಸ್ಟ್ ವಿಡಿಯೋ ಗೊತ್ತಿಲ್ಲ, ಪ್ರಾಬಬ್ಲಿ ಅಬೌಟ್ ಮೇಕಪ್ ಶಾಪ್. ರಾಂಗ್ ಸರ್, ನಂದು ಲೇಟೆಸ್ಟ್ ವಿಡಿಯೋ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್. ಸೊ ಪ್ರತೀಕ್ ನನ್ನ ಚಾನೆಲ್ ನೋಡೋದಿಲ್ಲ, ನಾನು ಅವನೊಟ್ಟಿಗೆ ಫಸ್ಟ್ ವಿಡಿಯೋ ಹಾಕಿದ್ದೆ, ಆಗ ಅವನ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ದು. ಪ್ಲಸ್ ಅವನನ್ನು ಒಂದೇ ಒಂದು ವಿಡಿಯೋಸ್ ನೋಡಲಿಲ್ಲ, ಅದು ಅಂತೂ ಶೋರ್. ಅವನಿದ್ದದ್ದು ಯಾವುದೋ ಒಂದು ವಿಡಿಯೋ ನೋಡಿದ್ದಾನೆ, ಬಿಟ್ಟರೆ ನೋಡಲಿಲ್ಲ ಅವನು ಯಾವ ವಿಡಿಯೋಸ್. ಈಗ ಸಹ ನೋಡೋದ್ಸ ಇಲ್ಲ ಅವನ ಇನ್ ಫ್ಯೂಚರಲ್ಲಿ, ಇದು ನೋಡ್ತಾನೆ ಇಲ್ಲ ಸರ್. ನನಗೆ ಡೌಟ್. ನನ್ನ ಫೇವ್ರೇಟ್ ಹಣ್ಣು ಯಾವುದು? ಇಟ್ಸ್ ಆರೆಂಜ್. ಎಂತ ಅಮ್ಮ, ಆರೆಂಜ್ ಯಾವನದು? ಅವನು ಕಿತ್ತಳೆ ಅಂದರೆ ಜೀವ, ಎಲ್ಲಿ ಕಿತ್ತಳೆ ಅಂದ್ರೆ ಅವನು ತಿಂತ ಇರ್ತಾನೆ. ಅದು ಬಿಟ್ಟು ಅವ್ನು ಬೇರೆ ಹೇಳಿದ್ರೆ ರಾಂಗ್ ಆಯ್ತಾ? ಬೇಕಾದ್ರೆ ಅಪ್ಪ ಅಮ್ಮ ಆಯ್ತು ಸಹ ಕೇಳ್ಬೋದು. ಆರೆಂಜ್ ಅಮ್ಮ ಬನ್ನಿ, ಯಾವ್ದು ಹೇಳಿ? ಯಾವ್ದಮ್ಮ? 2 hours later. ಇದು ಡಮ್ಮ ಮಾಡಿದ ಸಕೊಳ್ಳೋ, ಒಂದು ಇಂಚ್ ಕಿತ್ತಳೆ ಅವನು ಜಾಸ್ತಿ ತಿನ್ನೋದು. ಸಪ್ಪ ಸಕೊಳ್ಳೋ, ನಾನು ಯಾವ ಫುಟ್ಟನ್ನು ಜಾಸ್ತಿ ತಿನ್ನೋದು ಕೇಳಿಲ್ಲ, ಯಾವುದು ಬೇರೆ ಫುಟ್ಟನ್ನು ಕೇಳಿಲ್ಲ. ಆದರೆ ಕಿತ್ತಳೆ ಕಿತ್ತಳೆ ಒಂದು ಇಂಚ್. ಓಕೆ, ಪಾಯಿಂಟ್ ಇಸ್ ಒಂದು ಇಂಚ್ ಅಷ್ಟೇ ಕಿತ್ತಳೆ. ಒಂದು ಬಟ್ಟೆ ಫುಟ್ಟಂತ ಎಷ್ಟು ಹೇಳಿದೆ ಸರಿ ಕಿತ್ತಳೆಗೆ. ಸೊ ನೆಕ್ಸ್ಟ್ ಕ್ವೆಶನ್ ನಾನು ಅಣ್ಣನಿಗೆ ಕೇಳುವಂಥದ್ದು ಲಾಸ್ಟ್ ಕ್ವೆಶನ್ ಏನಂದರೆ, ಭರತನಾಟ್ಯದಲ್ಲಿ ನನ್ನ ಕ್ವಾಲಿಫಿಕೇಶನ್ ಎಂತ? ಭರತನಾಟ್ಯದ ವಿದ್ವತ್ ಕಂಪ್ಲೀಟ್ ಆಗ್ಲಿಲ್ಲ ನನ್ನ ಜೂನಿಯರ್ ವಿದ್ವತ್. ನೋ, ಇಟ್ಸ್ ಪೂರ್ವ ವಿದ್ವತ್. ಓಕೆ, ಇವನಿಗೆ ಪಾಯಿಂಟ್ ಕೊಡ್ಬೋದು 2. ನನ್ನ ಫೇವ್ರೇಟ್ ಸೀಸನ್ ಯಾವುದು? ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಹಾಗೆ ಯಾವ್ದು ನನ್ನ ಫೇವ್ರೇಟ್ ಸೀಸನ್? ಖುಷಿಯಾಗಿರ್ಬೋದು. ಏನಾದ್ರು ಫೇವ್ರೇಟ್
ಕಾಲ ಮಳೆಗಾಲ ಮಳೆಗಾಲ ಇದು ಫಸ್ಟ್ ಫಸ್ಟ್ ಕ್ವೆಶ್ಚನ್ ಫಸ್ಟ್ ಅಲ್ಲ ಕಿತ್ತಳೆ ಸಹ ಉಂಟು ಅಮ್ಮ ನಿಂಗೆ ಕಿತ್ತಳೆ ಇಲ್ಲವ ಉಂಟು ನೋಡಿ ಕಿತ್ತಳೆ ಸಹ ಉಂಟು ಎರಡು ಆಯ್ತಾ ಟು ಇಚ್ ಪಾಯಿಂಟ್ಸ್ ಯು ಕ್ಯಾನ್ ಸಿ ದಟ್ ಯು ಕ್ಯಾನ್ ಸಿ ದಟ್ ಇಲ್ಲಿ ಫೈಟಿಂಗ್ ಆಗ್ತಾ ಉಂಟು ನಂದು ಫೇವ್ರೆಟ್ ಫುಡ್ ನಂಗೆ ಗೊತ್ತಿಲ್ಲ ಇವರಿ ಗೊತ್ತುಂಟಂತೆ ಅದು ಹೇಗಂತ ನಂಗೆ ಗೊತ್ತಿಲ್ಲ ನೋಡ್ಬೇಕು ಹಾಂ ನಂಗೆ ಗೊತ್ತಿಲ್ಲ ಟೂ ಇಚ್ ಸೊ ಈಗ ಅಡಿಗೆ ನಾನು ಮತ್ತೆ ಅಣ್ಣ ಇಬ್ಬರು ಸೇರಿ ಒಟ್ಟಿಗೆ ಮಾಡುದಾಯ್ತಾ ಇವತ್ತು ನಾವು ಅಡಿಗೆ ಮಾಡುದು ಎಂತ ಅಂತ ಗೊತ್ತಿಲ್ಲ ನಾನು ಮತ್ತೆ ಅಣ್ಣ ಇಬ್ಬರು ಸೇರಿ ಮಾಡುದು ಅದೇ ನಮ್ಮ ಪನಿಷ್ಮೆಂಟ್ ಸೊ ಅಡಿಗೆ ಮಾಡುವ ಕ್ಲಿಪ್ ಇದು ಈ ವಿಡಿಯೋದ ಎಂಡಿಗೆ ಹಾಕ್ತೇನೆ ನಾನು ಮತ್ತೆ ಅಣ್ಣ ಮನೇಲಿ ಹೇಗಿರ್ತೇವೆ ಅಂದರೆ ಯಾವತ್ತು ಜಗಳ ಮಾಡ್ಕೊಂಡಿರೋದು ನೆಗಳ್ಕೊಂಡಿರ್ತೇವೆ ಬಟ್ ತುಂಬ ಕಮ್ಮಿ ಜಾಸ್ತಿ ನಾವಿಬ್ಬರು ಜಗಳ ಮಾಡೋದೇ ಜಾಸ್ತಿ ಸಣ್ಣದಿಂದ ಈಗ ತನಕ ಸಹ ನಮ್ಮದು ಜಗಳ ಕಂಟಿನ್ಯೂ ಆಗ್ತವೆ ಇರ್ತದೆ ಸೊ ನಿಮಗೆ ಏನಾದರೂ ಹೇಳಲಿಕ್ಕೆ ಉಂಟಾದರೆ ಹೇಳ್ಬೋದು ನನಗೆ ಒಂದು ವಿಷಯ ಹೇಳಬೇಕಿತ್ತು ಸೊ ಈ ವಿಡಿಯೋ ನೋಡಿ ನೀವು ಈ ರೀತಿ ಆಲೋಚನೆ ಮಾಡ್ತಾ ಇರ್ಬೋದು ಅಂದರೆ ಓ ಇದೇನಪ್ಪ ಅಣ್ಣನಿಗೆ ತಂಗಿ ಬಗ್ಗೆ ಏನು ಗೊತ್ತಿಲ್ಲ ತಂಗಿ ಅಣ್ಣನ ಬಗ್ಗೆ ಏನು ಗೊತ್ತಿಲ್ಲ ಏನಿದು ಇಬ್ಬರು ಸಹ ಹೊಂದಾಣಿಕೆ ಇಲ್ವ ಎಂತ ಒಬ್ಬನ ವಿಷಯ ಒಬ್ಬನಿಗೆ ಗೊತ್ತಿಲ್ಲ ಏನಿದು ಅಂತ ಆದರೆ ಇದರಲ್ಲಿ ಫಸ್ಟಿಗೆ ಇವರು ವಿಡಿಯೋ ಮಾಡಲಿಕ್ಕೆ ಬರುವಾಗ ಇದರಲ್ಲಿ ಕಾಂಪಿಟೇಷನ್ ಅಂತ ಹೇಳಿದ್ರು ಸೊ ಆಗ ನಾನು ನಂದು ಯಾವುದು ಇವಳಿಗೆ ಕ್ವಶನ್ ಗೊತ್ತಿಲ್ಲ ಕಷ್ಟದ ಕ್ವಶನ್ ನಾನು ಕೇಳಿದ್ದು ಇವಳು ಸಹ ಹಾಗೆ ನಾನು ಯೂಟ್ಯೂಬ್ ಚಾನಲ್ ನೋಡಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ಇವಳು ಸಹ ಕಷ್ಟದ ಕ್ವಶನ್ ಹಿಕ್ಕಿ ಕೇಳಿದ್ದು ಸೊ ಅದಕ್ಕೆ ಕಾಮನಾಲಿಟಿ ಅಂದರೆ ಆನ್ಸರ್ ಸ್ವಲ್ಪ ಕಷ್ಟ ಇತ್ತು ಹೇಳಲಿಕ್ಕೆ ಆದರೆ ಇನ್ ರಿಯಾಲಿಟಿ ನಾವು ಇಬ್ಬರು ಸಹ ತುಂಬ ಕ್ಲೋಸ್ ಇದ್ದೆ ನಮ್ಗೆ ಇಬ್ಬರು ಸಹ ಏನೇನು ಆಗ್ತಾ ಉಂಟು ಏನೆಲ್ಲ ಆಗ್ತಾ ಉಂಟು ಎಂಥ ಪ್ರಾಬ್ಲಮ್ ಉಂಟು ಒಬ್ಬೊಬ್ಬರಿಗೆ ಏನೇನು ಹೆಲ್ಪ್ ಮಾಡ್ತೇವೆ ಎಲ್ಲ ಮಾಡ್ತೇವೆ ಎಲ್ಲರೂ ಸಹ ನನಗೆ ಫ್ಯಾಮಿಲಿ ಅಂದರೆ ಕೋಲ್ಡ್ ನಾನು ಅದೇ ಸಿಂಪಲ್ ವಾಕ್ ಹೇಳಬೇಕು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಹೊಸೊಬ್ಬರಾಗಿದ್ದರೆ ಈ ಥರ ವಿಡಿಯೋಸ್ ಇನ್ನೂ ಕೂಡ ನೋಡಬೇಕಂತ ಅನಿಸಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ನಾನು ಅಣ್ಣನೊಟ್ಟಿಗೆ ಇನ್ನೂ ಸಹ ಯಾವ್ಯಾವ ಥರದ್ದು ಚಾಲೆಂಜಸ್ ಮಾಡ್ಬೋದು ಅಂತ ನನಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾವು ಇನ್ನೂ ಸಹ ಮುಂದೆ ಯಾವುದಾದ್ರೂ ಪ್ಲೇಸಿಗೆ ಹೋದಾಗ ಎಕ್ಸ್ಪ್ಲೋರ್ ಮಾಡುವಾಗ ನಾನು ಅಣ್ಣನ ಹತ್ರವೇ ಹೇಳ್ತೀನಿ ಇದನ್ನು ನೀನು ಎಕ್ಸ್ಪ್ಲೋರ್ ಮಾಡಂತ ಅಂದರೆ ನೀನು ಇದರ ಬಗ್ಗೆ ವಿವರಣೆ ಕೊಡು ಅಂತ ಬಿಕಾಸ್ ಇವನ ಎಕ್ಸ್ಪ್ಲನೇಷನನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಿ ಆ ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲಿ ನಾನು ನಿಮಗೆ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಸೊ ಅಲ್ಲಿ ತನಕ ನಮಸ್ಕಾರ ನಮಸ್ಕಾರ ಬೈ ದ ವೇ ನಿಮಗೊಂದು ಹೇಳಬೇಕಿತ್ತು ಇವಳು ನಿಮಗೊಂದು ಆನೆಸ್ಟ್ ವಿಷಯ ಹೇಳಬೇಕು ನಾನು ಇವಳನ್ನು ಅಬ್ಸರ್ವ್ ಮಾಡ್ತಿದ್ದೇನೆ ತುಂಬ ವಾರ ತುಂಬ ದೇಶದಲ್ಲಿ ಫಸ್ಟ್ ಟೈಮಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಇಲ್ಲಿವರೆಗೆ ಇವಳು ಆಲ್ವೇಸ್ ರಾತ್ರಿ ನಿದ್ದೆ ಮಾಡೋಕ್ಕಿಂತ ಮೊದಲು ಬೆಳಿಗ್ಗೆ ಎದ್ದ ಕೂಡಲೇ ಆಚೀಚೆ ಹೋಗುವಾಗ ಥಿಂಕ್ ಮಾಡ್ತಾ ಇರ್ತಾಳೆ ಅವಳು ಯಾವತ್ತು ನನ್ನ ವ್ಯೂವರ್ಸನ್ನು ಹೇಗೆ ಎಂಟರ್ಟೈನ್ ಮಾಡೋದು ಅವರನ್ನು ಹೇಗೆ ಅವರಿಗೆ ಹೇಗೆ ಖುಷಿ ಕೊಡೋದು ಹೇಗೆ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಕಾಂಟೆಂಟ್ ಹಾಕೋದು ವಿಡಿಯೋ ಎಡಿಟಿಂಗ್ ಎಲ್ಲ ಸಹ ಇವಳೇ ಒಬ್ಬಳೇ ಕಲಿತದ್ದು ಸೊ ಇವಳು ನಿಮಗೋಸ್ಕರ ಒಳ್ಳೆ ಒಳ್ಳೆ ಟೈಮ್ ಹಾಕಿ ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ತುಂಬ ಮಾಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಪ್ಲೀಸ್ ಸಪೋರ್ಟ್ ಪ್ಲೀಸ್ ವರ್ಕ್ ಹಾಡ್ ವರ್ಕ್ ಓಕೆ ಸೊ ಗೈಸ್ ಈಗ ನಾವು ಕಿಚನ್ಗೆ ಬಂದಿದ್ದೇವೆ ನಾನು ಹೇಳಿದೆ ಸೇಮ್ ಆಗಿದ್ದು ಕೀರ್ ಉಂಟಲ್ಲ ಅಕ್ಷರ ಶಾಲೆಗೆ ಕೀರ ಅದು ಮಾಡುವಂತ ಸುಲಭ ಮತ್ತೆ ಕೂಡಲೇ ಕೂಡ ಆಗ್ತದೆ ಮತ್ತೆ ಅಣ್ಣನಿಗೆ ಸಹ ಇಷ್ಟ ಅದು ಸೇಮ್ ನನಗೆ ಸಹ ಇಷ್ಟ ಸೊ ಅದಕ್ಕೆ ನೀನು ಹೇಳ್ತಿ ಪನ್ನೀರ್ ಬಟರ್ ಮಸಾಲೆ ಅವ್ನು ಯಾವಾಗ ಸಹ ಪನ್ನೀರ್ ಬಟರ್ ಮಸಾಲೆ ಬಟ್ ಪನ್ನೀರ್ ಇಲ್ಲ ಇವತ್ತು ಸೊ ಪನ್ನೀರ್ ಬಟರ್ ಮಸಾಲೆ ಬೇಡ ಅಂತ ನಾನು ಹೇಳಿದೆ ಕೀರ್ ಮಾಡುವಾಗ ಕೂಡ ಆಗ್ತದೆ ಎಲ್ಲ ಸಾಮಾನ್ಯ ಎಲ್ಲ ಉಂಟು ಸೊ ಯಾವಾಗ ಮಾಡಿ ಈಗ ನೀನು ಸಾಮಾನ್ಯ ಅದೆಲ್ಲ ಸುಮ್ಮನೆ My favorite food is avocado, not orange. In general, in personal, chi. Naan mathanna maneli hegir.